ಈಗಾಗಲೇ ಪ್ರತಿಯೊಬ್ಬರು ಮಾತನಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ನಾನು ಪುನಃ ಅದೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆ ದೇವೇಗೌಡರಿದ್ದಾರೆ, ಅವರು ಜನತಾದಳದಲ್ಲೇ ಬೆಳೆದಂಥವರು. ಅವರು ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದರೆ 1996 ನನ್ನ ಪರವಾಗಿ ಚುನಾವಣೆಯನ್ನು ಮಾಗಡಿ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ನನ್ನ ಒಂದು ಗೆಲುವಿಗೆ ಯಾವ ಒಂದು ಶ್ರಮ ಪಟ್ಟಿದ್ದಾರೆ ಅದನ್ನು ನಾನಿನ್ನೂ ಮರೆತಿಲ್ಲ. 1996 ಬಹುಶಃ ಅವರು ಜನತಾದಳದ ಅಭ್ಯರ್ಥಿಯಾಗಿ 2019 ಚುನಾವಣೆ ನಿಲ್ಲಬೇಕು ಅಂತ ಇದ್ದಂಥವ್ರು. ಯಾಕೆಂದರೆ ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದಲೇ ಸ್ಪರ್ಧೆ ಮಾಡಿ ಕೇವಲ 100 ಅಂತರದಲ್ಲಿ ನಮ್ಮವರೇ ಸೋಲಿಸಿದ್ರು. ನಮ್ಮ ಜೊತೇಲಿ ಹಿಂದೆ ಮುಂದೆ ಇದ್ದಂಥವರೇ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತೇಳಿ ನನ್ನ ಜೊತೆಯಲ್ಲಿ ಇದ್ದಂಥವರೇ ಬೆನ್ನಿಗೆ ಚೂರಿ ಹಾಕಿ ಸೋಲಿಸಿರತಕ್ಕಂಥದ್ದು ಇತಿಹಾಸ ಇದೆ. ಇದು ಎಲ್ಲ ಒಂದು ಭಾಗ. ನಂತರ 2019 ಮೊದಲು ಏನೋ ಒಂದು ವಿಧಾನಸಭೆ ಚುನಾವಣೆಗಳು ನಡೀತು 18. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಏನು ನಾಗಮಂಗಲದ ಮಹಾನುಭಾವ ಬಂದ, ನಾನು ಅಭ್ಯರ್ಥಿ ಆಗಬೇಕು ಇಲ್ಲಿ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಂತೇಳಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ ಆ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಸೀಟ್ ಕೊಡ್ತಾರೋ ಇಲ್ಲವೋ ಅಂತೇಳಿ ಒಂದು ಕೊನೆ ಹಂತದಲ್ಲಿ ಬಹುಶಃ ಆ ದೇವೇಗೌಡರು BJP ಪಕ್ಷಕ್ಕೆ ಹೋಗಿ ಸೇರ್ಕೊಂಡಂತ ಅಲ್ಲಿಂದ ಅಭ್ಯರ್ಥಿಯಾದರು. ಇದೆಲ್ಲ ಒಂದು ಇತಿಹಾಸಗಳಿದೆ. ಅದೆಲ್ಲವನ್ನು ಈಗ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು BJPಯ ಕೆಲವು ಸ್ನೇಹಿತರುಗಳು ಏನು ಬಂದಿದ್ದೀರಿ,